ಫುಡ್ ಬಂದು ಇವನು ಇಟ್ಕೊಂಡಿರ್ತೀನಿ ಮಾಸ್ಟರ್ ಎಚ್ಆರ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್
ಹಿಂದೆ ಇರ್ಲಿಲ್ಲ ಅಂತಲ್ಲ, ಇದ್ದಿದ್ರು ಅದಕ್ಕೆ ಅಷ್ಟಾಗಿ ಅದ್ರ ಕಡೆ ಗಮನ ಹರಿದಿರ್ಲಿಲ್ವೇನು. ಹಿಂದಿನ ಗ್ರಂಥಗಳಲ್ಲಿ ಪೂರ್ವ ಪ್ರಸಿದ್ಧರಾಗಗಳು, ಅರ್ಜುನ ಪ್ರಸಿದ್ಧರಾಗಗಳು ಅಂತ ಲಕ್ಷಣಕಾರರು ನಿಂಗಳಿಸೋದನ್ನ ನೋಡಿದ್ದೀನಿ. ಅರ್ಜುನ ಪ್ರಸಿದ್ಧ ರಾಗ ಅನ್ನೋದು ಇವತ್ತಿನ ಈ ಅಪೂರ್ವ ರಾಗಕ್ಕೆ ಏನಾದರೂ ಒಂದು ತಳಹದಿ ಆಗಿರ್ಬೋದೇನೋ ಅನ್ನೋದು ನನ್ನ ಒಂದು ಅನಿಸಿಕೆ. ಅಪೂರ್ವ ಅನ್ನೋ ಪದದ ನಿಷ್ಪತ್ತಿ ಸಂಸ್ಕೃತದಲ್ಲಿ ಹೇಳೋ ಹಾಗೆ ನ ಪೂರ್ವಂ ಇತಿ ಅಪೂರ್ವ, ಪೂರ್ವದಲ್ಲಿ ಇಲ್ಲದೇ ಇದ್ದಂಥದ್ದು, ಪೂರ್ವದಲ್ಲಿಂದ ಪ್ರಾಚೀನದಲ್ಲಿ ಇರದೇ ಇದ್ದಂಥದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಂಗೀತದ ಒಂದು ಚರಿತ್ರೆಯನ್ನ ಮೂರು ಕಾಲಘಟ್ಟಗಳಲ್ಲಿ ವಿಂಗಡಿಸ್ತೇವೆ ನಾವು. ಒಂದು ಪ್ರಾಚೀನ ಯುಗ, ಇನ್ನೊಂದು ಮಧ್ಯಯುಗ, ಮೂರನೇದು ಆಧುನಿಕ ಯುಗ. ಈ ಆಧುನಿಕ ಯುಗದಲ್ಲಿ ಏನು ಸಂಗೀತ ಅನ್ನೋದು ಇವತ್ತು ನಾವು ಹಾಡ್ತಾ ಇದ್ದೀವಿ, ಇದು ಕೇವಲ ಒಂದು ಎರಡು ಮೂರು ಶತಮಾನಗಳಿಂದ ನಮಗೆ ಬಂದಿರುವಂಥದ್ದು, ಅದನ್ನು ನಾವು ಉಳಿಸ್ಕೊಂಡಿರುವಂಥದ್ದು. ಪ್ರಾಚೀನದಲ್ಲಿ ಇದ್ದಿದ್ದನ್ನ ನಾವು ಅದನ್ನು ಹಾಡೋದಕ್ಕೆ ಆಗಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿ ಅದು ಸ್ವಲ್ಪ ಕ್ಲಿಷ್ಟಕರ, ಜೊತೆಗೆ ಅದು ಸಂಗೀತ ಕೂಡ ಅವಾಗ ಬೆಳವಣಿಗೆಯ ಒಂದು ಹಂತದಲ್ಲಿ ಇದ್ದಿದ್ದರಿಂದ ಒಂದು ಪರ್ಫೆಕ್ಟ್ ಫಾರ್ಮ್ ಅನ್ನೋದಕ್ಕೆ ಬಂದಿದ್ದು 17th century ಇತ್ತೀಚೆಗೆ. ಅದರಲ್ಲೂ ವೆಂಕಟಮಖಿಗಳು 72 ಮೇಲಕರ್ತಗಳನ್ನು ನಮಗೆ ಆ ರಚನಾ ಕ್ರಮವನ್ನು ತಿಳಿಸ್ಕೊಟ್ಟ ಮೇಲೆ ರಾಗದ ಒಂದು ರಾಗಗಳ ಒಂದು ವ್ಯಾಪ್ತಿಯಲ್ಲಿ ಆಗಿರುವಂಥ ಬೆಳವಣಿಗೆ ಅದರ ಹಿಂದೆ ಯಾವತ್ತೂ ಆಗಿರಲಿಲ್ಲ, ಅಷ್ಟು ಮಟ್ಟಿನ ಒಂದು ಬೆಳವಣಿಗೆನೇ ನಾವು ಕಾಣ್ಬೋದು. ಎನಾರ್ಮಸ್ ಆಗಿ ರಾಗಗಳು ಬೆಳ್ಕೊಂಡಿವೆ, ಸಾವಿರಾರು ಗಟ್ಟಲೆ ರಾಗಗಳನ್ನ ನಾವು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ಗುರುತಿಸಬಹುದು. ಆದರೆ ಅಷ್ಟರಲ್ಲೂ ಕಾಂಪೋಸಿಷನ್ಸ್ ಇದೆಯಾ? ಖಂಡಿತ ಇಲ್ಲ. ಅದರ ಕಾರಣಗಳು ಬೇಕಾದಷ್ಟು ಇರ್ಬೋದು, ಆದರೆ ಕಾಂಪೋಸಿಷನ್ಸ್ ಯಾವ್ಯಾವ ರಾಗದಲ್ಲಿದೆ ಅವುಗಳನ್ನು ಕೂಡ ನಾವು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಒಂದು 50-55 ರಾಗಗಳನ್ನು ಮೀರಿ ಯಾವುದೇ ಕಾಲಘಟ್ಟದಲ್ಲೂ ಬಳಸ್ಕೊಂಡಿರ್ಲಿಕ್ಕಿಲ್ಲ. ಈ ರಾಗಗಳನ್ನ ಈ ಅಪೂರ್ವ ರಾಗ ಅನ್ನೋದಕ್ಕೆ ಪ್ರಾಚೀನವಲ್ಲದ್ದು ಅನ್ನೋದು ಬಿಟ್ಟರೆ ಇನ್ನೂ ಹಲವಾರು ಅರ್ಥದಲ್ಲಿ ಸಂಗೀತದಲ್ಲೂ ಕೂಡ ಬಳಸ್ತಾರೆ. ವಿನೂತನವಾದದ್ದು, ಹೊಚ್ಚ ಹೊಸದು ಅನ್ನೋ ರೀತಿಯಲ್ಲಿ ಇನ್ನು ಕೆಲವುದಕ್ಕೆ ಯಾವುದಕ್ಕೆ ವ್ಯಾಪ್ತಿ ಹೆಚ್ಚಾಗಿ ಇಲ್ಲ, ಯಾವ ರಾಗಗಳಿಗೆ ಹೆಚ್ಚು ವ್ಯಾಪ್ತಿ ಇಲ್ಲ ಮನೋಧರ್ಮವನ್ನು ಬೆಳೆಸೋದಕ್ಕೆ ಅಂಥದ್ದನ್ನು ಅಪೂರ್ವ ರಾಗಗಳು ಅಂತ ಕೆಲವರು ಕರೀತಾರೆ. ಇನ್ನು ಕೆಲವು ಪ್ರಕಾರ ಯಾವುದು ಪಾಪ್ಯುಲರ್ ಆಗಿಲ್ಲ, ವೇದಿಕೆ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಅಂಥ ರಾಗಗಳು ಅಪೂರ್ವ ಅಂತಲೂ ಕರೆಯಲ್ಪಡುತ್ತೆ. ಹೀಗೆ ಅನೇಕ ವಿಧವಾಗಿ ಇದನ್ನ ವ್ಯಾಖ್ಯಾನ ಮಾಡ್ತಾರೆ ವಿದ್ವಾಂಸರು. ಅದೇನೇ ಇದ್ರೂ ಇಂಥ ರಾಗಗಳು ಇತ್ತೀಚಿನ ಒಂದು ಬೆಳವಣಿಗೆಯಿಂದ ನಮಗೆ ಸಿಕ್ಕಿರುವಂಥವು ಅನ್ನೋದು ಮಾತ್ರ ಸತ್ಯ. ಇಂಥ ಅಪೂರ್ವ ರಾಗಗಳನ್ನು ಬಳಸ್ಕೊಂಡಿರೋರಲ್ಲಿ ತ್ರಿಮೂರ್ತಿಗಳ ಆದಿಯಾಗಿ ಅನೇಕ ವಾಗ್ಗಾಯಕರಾಗಲಿದ್ದಾರೆ. ತ್ರಿಮೂರ್ತಿಗಳಲ್ಲಿ ಶ್ರೀ ತ್ಯಾಗರಾಜರು ಹಾಗೂ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ಅನೇಕ ವಿಧವಾದ ಹೆಚ್ಚಿನ ಸಂಖ್ಯೆಯ ಅಪೂರ್ವ ರಾಗಗಳನ್ನು ನಮಗೆ ಕೊಟ್ಟಿರೋದನ್ನ ನಾವು ನೋಡ್ಬೋದು.
ಆದರೆ ಶ್ಯಾಮಶಾಸ್ತ್ರಿಗಳು ಕೇವಲ ಒಂದು ನಾಲ್ಕೈದು ಮಾತ್ರ ಬಳಸ್ತಾರೆ. ನಿಹ ಇವೆಲ್ಲ ಒಂದು ಟ್ರೆಡಿಷ್ನಲ್ ಆಗಿ ಬಂದಂಥ ರಕ್ತಿ ರಾಗಗಳನ್ನೇ ಅವರು ಹೆಚ್ಚಾಗಿ ಬಳಕೆ ಮಾಡಿರುವಂಥ. ಇವರ ನಂತರದ ಕಾಲದಲ್ಲಿ ಇಂಥ ರಾಗಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತವರು ಅಂದರೆ ತಿರುವ ಜಯಚಾಮರಾಜ ಒಡೆಯರವರು ಹಾಗೂ ಶ್ರೀಮಂತಯ್ಯ ಭಾಗವತರವರು. ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರು ಕೂಡ ಒಂದಷ್ಟು ಇಂಥ ರೇರ್ ರಾಗಸ್ನ ಅಂಥ ರಾಗಗಳಲ್ಲಿ ಕಂಪೋಸ್ ಮಾಡಿರೋ ನೋಡಿರ್ಬೋದು. ಎಲ್ಲ ಕಂಪೋಸರ್ಸು ಮಾಡಿರ್ತಾರೆ, ಬಟ್ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಈ ಮೂರು ನಾಲ್ಕು ಜನನೇ ಮಾಡಿರೋದು ಅಂತ ಹೇಳ್ಬೋದು. ಮುತ್ತಯ್ಯ ಭಾಗವತರವರ ರಾಗಗಳನ್ನು ಗಮನಿಸೋದಾದರೆ ಅವ್ರ ರಚನೆಗಳು ಸುಮಾರು ಹತ್ತತ್ರ ಒಂದು 400 ಅಂತ ಹೇಳ್ತಾರೆ. ನನಗೆ ನನ್ನ ಹತ್ರ ಇರೋ ಇದರಲ್ಲಿ ಒಂದು 350-370 ಇದೆ, ಬಟ್ ಅದ್ರ ಬಗ್ಗೆ ಅಧ್ಯಯನ ಮಾಡಿರೋರು ಒಂದು ಹತ್ತತ್ರ 400 ರಚನೆಗಳಿದೆ ಅಂತ ಹೇಳಿದ್ದಾರೆ. 153 ಜನ್ಯರಾಗಗಳು, 25 ಮೇಳಕಟ್ಟಗಳು ಇದನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಈ ರಾಗಗಳಲ್ಲಿ ಈ ಅಪೂರ್ವ ರಾಗಗಳಲ್ಲೇ ನಾವು ಇನ್ನೊಂದು ವಿಧವಾದ ವಿಂಗಡಣೆಯನ್ನು ಮಾಡ್ಕೋಬಹುದು ಅವರ ರಚನೆಗಳನ್ನು ನೋಡಿದ್ರೆ. ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಅವರು ಯಾವ್ಯಾವ ರಾಗದಲ್ಲಿ ಯಾವ್ಯಾವ ರಚನೆಯನ್ನು ಮಾಡಿದ್ದಾರೆ ಅಂತ. ಅದು ಸುಮಾರು ಒಂದು 83 ಇದೆ. ಈ 83 ಬರೀ ಅವರು ರಚಿಸಿರುವಂಥ ಇಂಟ್ರೊಡ್ಯೂಸ್ ಮಾಡಿರುವಂಥ ಅಪೂರ್ವ ರಾಗ ಮಾತ್ರ ಅಲ್ಲ, ಅವರ ಹಿಂದಿನವರು ಅಂದರೆ ತ್ಯಾಗರಾಜರು ಆಗ್ಬೋದು, ದೀಕ್ಷಿತರಾಗಿರ್ಬೋದು, ಅವರುಗಳು ಬಳಸಿಕೊಂಡಂಥ ಅಪೂರ್ವ ರಾಗಗಳು ಇವತ್ತಿಗೂ ಅವುಗಳ ಅಪೂರ್ವವಾಗಿ ಉಳಿದಿದೆ. ಹೆಚ್ಚಾಗಿ ನಾವು ಅದನ್ನ ಅದರ ಕಡೆ ಗಮನ ಹರಿಸದೇ ಇರೋದ್ರಿಂದ ಅಂಥ ರಾಗಗಳನ್ನು ಸೇರಿ ಸುಮಾರು 83 ಇದೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಕೆಲವು ಪ್ರಾಚೀನ ರಾಗಗಳು, ಫಾರ್ ಎಕ್ಸಾಂಪಲ್ ನಾರಾಯಣ ಗೌಡ, ಗುಂಡಕ್ರಿಯ, ಸೈಂಧವಿ, ಇಂಥ ರಾಗಗಳು ಕೂಡ ಇವತ್ತಿಗೂ ಹೆಚ್ಚು ಪಾಪ್ಯುಲರ್ ಅಲ್ಲ ಮೇಲಿಕೆನಲ್ಲಿ. ಆ ದೃಷ್ಟಿಯಿಂದ ಅವರನ್ನು ನಾವು ಅಪೂರ್ವ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೇನೋ ಒಂದು ವಾದದ ಪ್ರಕಾರ. ಅದೇ ಅದರ ಕಾಂಟ್ರರಿ ಇತ್ತೀಚೆಗೆ ಬೆಳೆದು ಬಂದಂಥ ಹಂಸಾನಂದಿ, ಮೋಹನ ಕಲ್ಯಾಣಿ, ವಲಜ್ಜಿ ಇಂಥವು ಈ ಒಂದು 2 ಶತಮಾನಗಳ ಹಿಂದೆ ಹುಟ್ಟಿದ್ರು ಪುಟ್ಟ ಬಳಕೆಗೆ ಬಂದಿದ್ರು ಕೂಡ ಹೆಚ್ಚು ಜನಪ್ರಿಯ ಆಗಿದೆ. ಸೊ ಇಂಥ ಒಂದು ಕಾಂಟ್ರಿಬ್ಯೂಷನ್ ನಾವು ನೋಡ್ಬೋದು ಈ ರಾಗಗಳಲ್ಲಿ. ಆದರೆ ಅದು ಅಂಥ ರಾಗಗಳಿಗೆ ವ್ಯಾಪ್ತಿ ಕಡಿಮೆ, ಆ ರಾಗಗಳಲ್ಲಿ ಮನೋಧರ್ಮಕ್ಕೆ ಹೆಚ್ಚು ಅವಕಾಶ ಇರಲ್ಲ ಅನ್ನೋ ದೃಷ್ಟಿಯಿಂದ ಅವುಗಳನ್ನೆಲ್ಲ ಈ ಕಡೆಗಳಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕು ಅಂದರೆ ನಾನು ಲಿಸ್ಟನ್ನ ಓದಿಸ್ತೀನಿ ಯಾವ್ಯಾವ ಕೃತಿ ಯಾವ್ಯಾವ ರಾಗದಲ್ಲಿದೆ ಅಂತ. ಸ್ಥೂಲವಾಗಿ ನನಗೆ ನಾನೇ ಪ್ರಿಫರ್ ಮಾಡಿದ್ರು ಅಷ್ಟು ನನಗೆ ಯಾರು ಹೇಳೋಕ್ಕಾಗಲ್ಲ, ಜ್ಞಾಪಕ ಇರೋಷ್ಟನ್ನು ಮಾತ್ರ ಹೇಳ್ತೀನಿ. ನಾನು ಹೇಳ್ತಾ ಇರೋ ಈ ರಾಗಗಳು ಮುತ್ತಯ್ಯ ಭಾಗವತರ ಅವರೇನೆ ಇನ್ವೆಂಟ್ ಮಾಡಿರೋದು ಅಂತ ಹೇಳ್ಬೋದ, ಅಥವಾ ಪರಿಚಯಿಸಿದಂಥ ರಾಗ ಅಂತ ಹೇಳೋ ಒಂದು ಕ್ಯಾಟಗರಿ. ಈ ಲಿಸ್ಟ್ನಲ್ಲಿ ಮಾಯಾ ಪ್ರದೀಪ್ತ, ಚಕ್ರ ಪ್ರದೀಪ, ಹಂಸ ಭ್ರಮರಿ, ಹಂಸ ವಿನೋದಿನಿ, ಕರ್ಣರಂಜಿ, ಊರ್ಮಿಕ, ವಲರ್ಜಿ, ಪಶುಪತಿ ಪ್ರಿಯ, ಗುರುಪ್ರಿಯ, ಗುಹರಂಜಿನಿ, ಈ ಥರ ಅನೇಕ ರಾಗಗಳು, ಸುಮಾರು ಒಂದು 25 ರಾಗಗಳು ಅವರು ಇಂಟ್ರೊಡ್ಯೂಸ್ ಮಾಡಿರೋದು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ವಕ್ರ ರಾಗಗಳು ಅಂತ, ವಕ್ರ ಸಂಚಾರಗಳನ್ನು ಉಳ್ಳಂತ ಈ ಇಷ್ಟು ರಾಗಗಳಲ್ಲಿ ನಾನು ಅಷ್ಟೂ ನಾನು ಇವತ್ತು ಹಾಡಕ್ಕೆ ಸಾಧ್ಯ ಅನ್ನೋದು ನಾನು
ನನಗೆ ಅಷ್ಟು ಪಾಠನೂ ಆಗಿಲ್ಲ. ನನಗೆ ತಿಳಿದಿರುವಂಥ ಕೆಲವು ಉದಾಹರಣೆಗಳನ್ನು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾಗಭೂಷಿಣಿ ಅನ್ನೋ ಒಂಥರ ಇವತ್ತು ನನ್ನ ಕಂಠನ ನೀವು ಸ್ವಲ್ಪ ಸಹಿಸ್ಕೋಬೇಕು. ತ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಈ ಥರ ಹಾಡ್ತಾ ಇದ್ದೀನಿ. ಎಕ್ಸ್ಪ್ರೆಸ್ ಯೂಟ್ಯೂಬ್ ಬೇರೆ ಇದು ಶಾಡವ ಔಡವರ ಒಂದು ಕ್ಯಾಟಗರಿಗೆ ಬರುವಂತಹ ಉಪಾಂಗ ರಾಗ. ಈ ಎಲ್ಲ ಅಪೂರ್ವ ರಾಗಗಳು ಸದ್ಯಕ್ಕೆ ಉಪಾಂಗವೇ, ಯಾಕೆಂದ್ರೆ ನಾವು ಅದರಲ್ಲಿ ಯಾವ ಒಂದು ಪ್ರಯೋಗನೂ ಇನ್ನೂ ಮಾಡದೆ, ಅದನ್ನು ಇನ್ನೂ ಪೂರಾಗಿ ಎಕ್ಸ್ಪ್ಲೋರ್ ಮಾಡದೇ ಇರೋದ್ರಿಂದ ಅದು ತನ್ನ ಶೈಶವಾವಸ್ಥೆಯಲ್ಲೇ ಇನ್ನೂ ಇವೆ. ಸೊ ಯಾವುದೇ ಭಾಷಾಂಗ ರಾಗ ಎತ್ಕೋತ ಭಾಷಾಂಗ ಆಗಿರೋಕ್ಕೆ ಸಾಧ್ಯ ಇಲ್ಲ, ಕಾಲಕ್ರಮೇಣ ಆಗಿರುತ್ತದೆ. ಹಾಗೆ ಇದು ಮುಂದೆ ಹೆಂಗಾಗುತ್ತೆ ಗೊತ್ತಿಲ್ಲ. ಇದು 23ನೇ ಗೌರಿ ಮನೋಹರಿಯಲ್ಲಿ ಜನ್ಯ. ಸೊ ಅದರಿಂದ ಗೊತ್ತೇ ಇರುತ್ತೆ ಸ್ಟೂಡೆಂಟ್ಸ್ಗೆಲ್ಲರಿಗೂ ಯಾವ್ಯಾವ ಸ್ವರ ಬರುತ್ತೆ ಅಂತ. ಸರಿ ರೂಪಗತಗಳಲ್ಲಿ ಈ ರಚನೆ ನಿಬಂಧವಾಗಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ನಾನು ಮರ್ತುಬಿಟ್ಟೆ, ತಮಗೆಲ್ಲರಿಗೂ ಅದರ ಶುಭಾಶಯಗಳು. ಹಾಗಾಗಿ ಕನ್ನಡದ ಒಂದು ರಚನೆಯಿಂದನೇ ಇವತ್ತಿನ ನಿರೂಪಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗಣೇಶ ಸ್ಕಂದ ಜನನಿ ಗಣೇಶ ಸ್ಕಂದ ಜನನಿ ಗಂಧರ್ವ ಗಾನ ವಿಮೋಹಿನಿ ಗಣೇಶ ಸ್ಕಂದ ಜನನಿ ಜನ್ಮ ಮರಿ ತಾಯಿ ಸುರ ಮರಿ
ಸ್ಕಂದ ಜನನಿ ಸದಾ ಸಚಿದಾನಂದ
ಯಾರು ಇರೋರಿಗೆ ನಿಶಾಗ ಹೋಗದೆ ಇದ್ರು ಸಾಕು. ಆರೋಹಣದಲ್ಲಿ ನಿಶಾಗ ನಡೀಸ ಬಂದೇ ಇದ್ರೆ ಆಗ ಸ್ವಲ್ಪ ಸ್ಪೇಸ್ ಇಲ್ಲ. ಸರಹಮ ಪನಿದಸ ಶರವಣ
Yeah.
ಮೊದಲ ಅವತ್ತು ಈ ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದು 36 ವಿಧವಾದ ನಿರೋಷ್ಠಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಆಗಿದೆ. ಆದರೆ ಅಷ್ಟೊಂದು ಕೃತಿಗಳಿಲ್ಲ, ಇರೋದು ಒಂದೇ ಕೃತಿ, ಅದು ಭಾಗವತ ಮಾಡಿರುವಂಥದ್ದು ಶಂಕರಾಭರಣ ಜನ್ಯ. ಇದು ಸರಿ ಪಾಂಡವ ಈರಾಗಲಿ ಬರಲ್ಲ ಸರಿ ಕೃಷ್ಣಗತಿಯಲ್ಲಿ ಇದೆ. ಭಾಗವತರ ಅನೇಕ ರಚನೆಗಳು ಕೃಷ್ಣಗಡೆಯಲ್ಲಿ ನಾವು ಕಾಣ್ಬೋದು. ಅದು ಒಂದು ಒಳ್ಳೆ ಆ ಕಾಲ ಪ್ರಮಾಣನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ತಗೋಬೇಕು ಅಂತ ಹೇಳ್ತಾರೆ. ಅವರ ಒಂದು ಮಾರ್ಗ ಏನಿದೆ ಅದು ಧನ ಮಾರ್ಗ, ಒಂದು ಧ್ವಜಗತಿನಲ್ಲಿ ನಡೀಬೇಕಾದಂತಹ ಒಂದು ಕಾಲ ಪ್ರಮಾಣದಲ್ಲಿ ಅದನ್ನ ನಡೆಸ್ಬೇಕು ಅಂತ ಹೇಳ್ತಾರೆ. ತುಂಬಾ ಓಟ ಅದಕ್ಕೆ ಸೂಟ್ ಆಗಲ್ಲ ಅಂತ. ಬಟ್ ನಾವು ಕಚೇರಿನಲ್ಲಿ ತುಂಬ ಫಾಸ್ಟ್ ಆಗಿ ಅಂದ್ಬಿಟ್ಟು ಕ್ಲಾಸ್ ಮುಗಿಸ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ಫಾಸ್ಟ್ ಆಗಿ ಆಗಿ ಎಲ್ಲ ಮಾಡ್ತೀವಿ. ಬಟ್ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಾದ್ರೆ ಅದರ ಒಂದು ಸ್ವರೂಪ, ಅದರ ಒಂದು ರುಚಿನೇ ಬೇರೆ ಇರುತ್ತೆ ಅಂತ ಕಾಣ್ತೀವಿ. ಗರಿ 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 ಗರಿ
ಮುಂದಿನ ರಾಗ ವೀಣಾಧರಿ ಅಂತ ಒಂದು ಅವರದೇ ಇನ್ನೊಂದು ರಾಗ. ಇದು ಆರೋಹಣದಲ್ಲಿ ಮಲಯ ಮಾರುತ ಅವರೋಹಣದಲ್ಲಿ ಚಕ್ರವಾಕ ಇವೆರಡರ ಕಾಂಬಿನೇಷನ್ನಿಂದ ಹುಟ್ಟಿರುವಂತಹ ಒಂದು ರಾಗ. ಸರಿ ಇದು ಚಾಮುಂಡಾಂಬ ಅಷ್ಟೋತ್ತರದ ಒಂದು ಕೃತಿ ಎಂಟನೇ ಕೃತಿ. ನೆಕ್ಸ್ಟ್ ನಾನು ತಗೊಳ್ತಾ ಇರುವಂಥದ್ದು ರಾಗ ಕರ್ಣರಂಜಿನಿ. ಮೋಸ್ಟ್ಲಿ ಇದನ್ನ ನೀವು ಕೇಳಿರ್ತೀರ ಸಾಕಷ್ಟು, ಆದರೂ ಅದನ್ನ ಬಿಡಕ್ಕೆ ಮನಸ್ಸಾಗಲಿಲ್ಲ. ಆ ಕೃತಿ ಆ ಥರ ಇದೆ, ಒಂದು ಅದು ಒಂದು ರೇರ್ ರಾಗ ಅಂತ ಅನ್ಸೋದೇ ಇಲ್ಲ, ಅಷ್ಟು ಘನವಾಗಿ ಒಂದು ಆ ಕೃತಿ ನಮ್ಮ ಮುಂದೆ ನಿಂತಿದೆ. ಅದನ್ನು ಹಾಡದೇ ಇರಕ್ಕೆ ಮನಸ್ಸಾಗ್ತಾ ಇಲ್ಲ, ಅದರಿಂದ ಅದನ್ನು ಹಾಡ್ತೀನಿ. ಇದು ಕೃಷ್ಣಗತಿ ಆಡಿದ ಅಂದರೆ ನಿಬದ್ಧವಾಗಿ ಚೋನು ಮಗಲು ಪದೇ ವಾಚ ಚೋನು ಮಗಲು ಪದೇ ಅಂಬ ವಾಚ ಚೋ
Yeah.
ಬಟ್ ಕಚೇರಿಯ ನಡುವೆ ಅಟ್ಲೀಸ್ಟ್ ಒಂದೊಂದಾದ್ರೂ
ಈ ರೀತಿಯಾದ ಒಂದು ಅಪರೂಪವಾದ ರಾಗಗಳು ಹೊರಗೆ ಬಂದರೆ ಅದು ನಶಿಸಿ ಹೋಗಿದೆ. ಯಾಕಂದರೆ ನಾವೀಗಾಗಲೇ ಎಷ್ಟೋ ರಾಗಗಳನ್ನು ಕಳ್ಕೊಂಡಿದ್ದೀವಿ. ಆ ರೀತಿ ಆಗಲೇ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಈ ರಾಗಗಳು ಉಳಿಯಲಿ ಅನ್ನೋ ಒಂದು ಆಶಯದಿಂದ ಈ ಒಂದು ಪ್ರಾತ್ಯಕ್ಷಿಕೆ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಸ್ವರಲಯ ಕಾಲೇಜ್ ಆಫ್ ಮ್ಯೂಸಿಕ್ನ ಪ್ರತಿಯೊಬ್ಬರಿಗೂ ಮಾನ್ಯ ವಿದ್ವಾನ್ ಸುಧೀರ್ ಅವರು ಇಷ್ಟೊತ್ತು ದಾಖಲೆಯಿಂದ ಕೇಳಿದ ತಮ್ಮೆಲ್ಲರಿಗೂ ನನ್ನ ಆಭಾರಿತ್ವವನ್ನು ವ್ಯಕ್ತಪಡಿಸ್ತಾ ನಾವು ಮಾತನಾಡ್ತಾ ಇದ್ದೀನಿ.